माजी सीएम कारिगे मोट्टे एसित खंडिसी कोडगिनल्ली बृहत् प्रतिभटने एसके बुटाळी माजी सीएम सिद्धरामय्य अवर कारिगे मोट्टे एसित प्रकरण खंडिसी अतनेयल्ली पत्रिकागोष्ठियल्ली मातनाडिद एसके बुटाळी कोडगिनल्ली बृहत् प्रतिभटने नडेसलागुवुदु एंदु तिळिसिद्दारे। ಕರ್ನಾಟಕದ ಜನಸಾಮಾನ್ಯರಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಹೆಚ್ಚಾಗಿರುವುದರಿಂದ ಹೇಗಾದರೂ ಮಾಡಿ ಅವರನ್ನು ಮೂಲೆಗುಂಪು ಮಾಡುವ ಪ್ರಯತ್ನವಾಗಿ ಬಿಜೆಪಿ ಪಕ್ಷದವರು ಈ ಕೆಲಸ ಮಾಡುತ್ತಿದ್ದಾರೆ। ಮೊಟ್ಟೆ ಎಸೆದವನು ಬಿಜೆಪಿ ಆರ್ಎಸ್ಎಸ್ ನಿಂದ ಬಂದವನು। ಮದುವೆ ಕಾರ್ಯಕ್ರಮದ ಫೋಟೋ ತೋರಿಸಿ ಕಾಂಗ್ರೆಸ್ ಪಕ್ಷದ ಸದಸ್ಯರೆಂದು ಬಿಂಬಿಸಲು ಪ್ರಯತ್ನಿಸಲಾಗುತ್ತಿದೆ। ಮುಂಬರುವ ದಿನಗಳಲ್ಲಿ ಕೊಡಗಿನಲ್ಲಿ ಆಗಸ್ಟ್ 26 ರಂದು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದ್ದು ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಸೇರಲಿದ್ದಾರೆ ಎಂದರು। ಕಾರಣ ಏನಂದ್ರೆ ಅವರ ಶಕ್ತಿ ಕರ್ನಾಟಕದೊಳಗೆ ಅತಿ ಹೆಚ್ಚಾಗಲಾಗುತ್ತದೆ ಮತ್ತು ಜನಸಾಮಾನ್ಯರೊಳಗೆ ಇರುವಂತ ಮುಖಂಡರು ಯಾರಾದರೂ ಇದ್ದರು ಕರ್ನಾಟಕದೊಳಗೆ ಇವತ್ತಿಗೆ ಸಿದ್ದರಾಮಯ್ಯನವರ ತಂದ ಸಿದ್ದರಾಮಯ್ಯವರಿಗೆ ಯಾವುದೇ ಒಂದು ಗೋಬೆ ಕುಣಸು ಸಲುವಾಗಿ ಈಗ ಈ ಕಾರ್ಯಕ್ರಮ ಬಿಟ್ಟರೆ ಇನ್ನೊಂದು ವಿಷಯ ಅವರಲ್ಲಿ ಬಿಜೆಪಿ ಅವರ ಹತ್ರ ಇಲ್ಲ। ಅದರ ಸಲುವಾಗಿ ಸಿದ್ದರಾಮಯ್ಯ ಅವರನ್ನ ಹೆಂಗಾದರೂ ಮಾಡಿ ಮೂಲಿಗುಪ್ಪು ಮಾಡಬೇಕು ಅಥವಾ ಏನಾದರೂ ವಿಚಾರ ಮಾಡ್ತಾರೆ ಅದು ಏನಾದರೂ ಆದರೂ ಏನಾಗುತ್ತೈತೆ ಅಂದ್ರೆ ಇದರ ಪಕ್ಷ ಆತರಲ್ಲ ಇದು ನೀರಿನ್ಯಾಗ ಮುಳುಗಿಸಿದ್ರೂ ಅದ ಮೇಲೆ ಎದ್ದು ಬರುವಂತ ಸಂದರ್ಭ ಇವತ್ತಿನ ಕರ್ನಾಟಕ ಸರ್ಕಾರದ ವೈಫಲ್ಯ ನೋಡಿ ಈಗಾಗಲೇ ಮತ್ತೆ ಹೇಳಿದರು ಯಾವನೋ ಒಬ್ಬ ಸಂತು ಏನೋ ಅವನ ಹೆಸರು ಮೊಟ್ಟೆ ಹೋಗದಾವ ಒಬ್ಬನಲ್ಲ ಅವನಿಗೆ ಏನು ಮಾಡಿದರು ಅಂತಂದ್ರೆ ಮೊದಲು ಬಿಜೆಪಿ ಅವ ಆರ್ಎಸ್ಎಸ್ ದಿಂದ ಬಂದಂತವನಿಗೆ ಒಂದು ಕೊಳ್ಳಾಗ ಇದೊಂದು ಪಟ್ಟಿ ಹಾಕಿದ್ರೆ ನಾನು ಕಾಂಗ್ರೆಸ್ನ ಹೋಗ್ತೀನಿ ಇನ್ನೊಂದು ಪಟ್ಟಿ ಹಾಕಿದ್ರೆ ಬಿಜೆಪಿ ಅವಂತಾನೆ ಅದಕ್ಕಾಗಿ ಯಾವುದು ಅವರ ಆ ಶಾಸಕರ ಕೊಡಗಿನ ಶಾಸಕ ಏನು ಮಾಡ್ಯಾನ ಅಂದ್ರೆ ಕೊಳ್ಳಾಗ ಈಗ ಏನಾದರೂ ಎರಡೆರಡು ಫೋಟೋ ತೋರಿಸ್ತಾರೆ ಮ್ಯಾರೇಜ್ ಅದು ಮ್ಯಾರೇಜ್ ಫೋಟೋ ಅಂದರೆ ಮ್ಯಾರೇಜ್ಗೆ ಯಾರು ಬರೋದಿಲ್ಲ ನಾನು ಹೋಗ್ತೀನಿ ಮತ್ತೊಬ್ಬರು ಬರ್ತಾರೆ ಮತ್ತೊಬ್ಬರು ವಿರೋಧ ಪಕ್ಷದವರು ಹೋಗಿರ್ತಾರೆ ಆ ಮ್ಯಾರೇಜ್ ಫೋಟೋ ಇಲ್ಲಿ ತೋರಿಸೋದು ಅವಶ್ಯಕತೆಯೂ ಇಲ್ಲ ಅದಕ್ಕಾಗಿ ಅವರು ಅದಾತು ಇದಾತು ಸುಡುಗಾಡೆಲ್ಲ ಸೇರಿಸ್ಕಿಸಿಂದ ಹೇಳೋದು ಬಿಟ್ಟರೆ ಅವರಲ್ಲಿ ಬಿ ಜೆ ಪಿಯವರಲ್ಲಿ ಯಾವ ಶಕ್ತಿನೂ ಉಳಿದಿಲ್ಲ ಅದಕ್ಕಾಗಿ ಈ ಇಟ್ಟ ಹತಾಶೆ ಭಾವನೆಯಿಂದ ಅವರ ಈ ಟೈಪ್ ಮಾಡ್ಲಾಕತ್ತಾರೆ ಅದನ್ನು ಬಿಟ್ಟರೆ ಯಾವುದೇ ವಿಷಯ ಇಲ್ಲ। ಈಗಾಗಲೇ ನಿಮ್ಮನ್ನು ನಾವು ಇಲ್ಲಿ ಯಾಕೆ ಕರೆದಿದ್ದೀವಿ ಅಂದರೆ ಏನಾಗ್ತೈತಿ ಅಂದರೆ ಅಲ್ಲಿ ಗದ್ಲು 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 ಆಗೋದ್ರದಿಂದ ನಮ್ಗೆ ಅದು ಒತ್ತಾಡಿ ಹೇಳೋದು ಅಥವಾ ಇದನ್ನು ಈ ವಿಷಯ ಜನ ಕೊಡೋದೈತಿ ಅಲ್ಲಿ ಯಾಕಂದ್ರೆ ಕೊಡಗಿನಾಗ ಈಗಾಗಲೇ 1 ಲಕ್ಷಕ್ಕಿಂತಲೂ ಹೆಚ್ಚು ಮತ್ತು 67 MLAಗಳು ಸಹಿತ ಕಮ್ಮಿ ಕಮ್ಮಿ ಎಲ್ಲರೂ ವಿಸಿಟ್ ಕೊಡಕತ್ತಾರೆ ಅದಕ್ಕಾಗಿ ನಾಳೆ ಬರುವಂಥ ದಿವಸದೊಳಗೆ 26ನೇ ತಾರೀಕಿಗೆ ಅತಿ ಹೆಚ್ಚು ಜನಸಂಖ್ಯೆ ಸೇರೋದು ಈಗಾಗಲೇ ಮೊನ್ನೆ ದಾವಣಗೆರೆ ಒಳಗೆ ಜನ ಸೇರಿತು ಅಲ್ಲಿ ಊಟ ನೀರು ಸಿಗಲಾರ್ದಂಥ ವ್ಯವಸ್ಥೆ ಆಯಿತು ಅದನ್ನೆಲ್ಲ ನೋಡ್ಕೊಂಡು ಏನಾಗೈತಿ ಅಂತಂದರೆ ಇವ್ರಿಗೆ ರಾಜ್ಯದ ಯಾವ ಮುಖಂಡರಿಗೆ ಹೋಟಿಂಗ್ ಪ್ಯಾಟರ್ನ್ ಇಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯನ ಅವ್ರನ್ನ ಟಾರ್ಗೆಟ್ ಮಾಡ್ಲಾಕತ್ತಾರೆ ಅದನ್ನು ಬಿಟ್ಟರೆ ಯಾವ ಟಾರ್ಗೆಟ್ ಇಲ್ಲ ಅದಕ್ಕಾಗಿ ಇಷ್ಟು ನಾವು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾಳೆ ಬರುವಂಥ ದಿವಸದೊಳಗೆ ಕರ್ನಾಟಕದೊಳಗೆ 100ರಿಂದ 135 ಸೀಟ್ ಬರುವಂಥ ಸರ್ವೆನೂ ಆಗ್ಯದ ಅದಕ್ಕಾಗಿ ಅವರು ಹತಾಶೆ ಆಗ್ಯಾರ ಅವರು ಸರ್ವೆ ಮಾಡ್ಯಾರ ನಮ್ಮವರು ಸರ್ವೆ ಮಾಡ್ಯಾರ ಕೆ ಪಿ ಸಿ ಸಿದಿಂದ ಆಗೈತಿ ಎ ಐ ಸಿ ಸಿದಿಂದ ಆಗೈತಿ ಬಿ ಜೆ ಪಿ ಎಸ್ ಪಿ ಕಚೇರಿಗೆ ಮುತ್ತಿಗೆ ಆಮೇಲೆ ಬಹಿರಂಗ ಸಭೆ ಎರಡು ಎಸ್ ಪಿ ಮೊದಲು ಎಸ್ ಪಿ ಆಫೀಸ್ ನಂತರ ಬಹಿರಂಗ ಸಭೆ ಎರಡೂ ಐತಿ ಅದಕ್ಕಾಗಿ ಇಲ್ಲಿ 100 150 ಜನ ಹೋಗ್ತಾರೆ। ಸರ್ ಎಂಕನ್ ಮಾಡಿಯಲ್ಲಿ ರಮೇಶ್ ಕತ್ತಿ ಅವರು ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅವ್ರ ವಿಷಯ ಅವ್ರಿಗೆ ಕೇಳ್ಬೇಕು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕೇಳ್ಬೇಕು ನಾನು ಅವ್ರ ವಿಷಯ ನಾ ಹೇಳೋದಂಥ ವ್ಯಕ್ತಿ ನಾನಲ್ಲ ಸೆಂಟ್ರಲ್ದಿಂದ ಆಗೈತಿ ಇದೆಲ್ಲ ತಾವು ನೋಡಿಕೊಂಡು ಹತಾಶೆಯಾಗಿ ನಾವು ಏನು ಮಾಡೋಣ ಅನ್ನೋ ವಿಚಾರಕ್ಕೆ ಬಂದಾರೆ ಅದಕ್ಕಾಗಿ ಅಷ್ಟು ಬಿಟ್ಟರೆ ಅವ್ರದ್ದು ಯಾವುದೂ ಇಲ್ಲ ಮತ್ತು ಅದರಿಂದ ಅವ್ರಿಗೇನೂ ಆಗೋದಿಲ್ಲ ಮತ್ತು ಅವ್ರು ಎಷ್ಟು ಚುಚ್ಚುತ್ತಾರಲ್ಲ ಅಷ್ಟು 100 ಪಟ್ಟು ಸಿದ್ದರಾಮಯ್ಯ ಅವ್ರದ್ದು ಶಕ್ತಿ ಹೆಚ್ಚಾಗಲಾಗ್ತದೆ ಅದಕ್ಕಾಗಿ ನಾವು ಇಷ್ಟ ಹೇಳಕ್ಕೆ ಬಯಸ್ತೀನಿ ನಾಳೆ ಬರುವಂಥ ದಿವಸದೊಳಗೆ ಮತ್ತು ಇನ್ನೂ ನಮ್ಮಲ್ಲಿ
ಮುಂದಿನ ತಿಂಗಳ ಸಿದ್ದರಾಮಯ್ಯ ಅವರು ಭೀ ನಮ್ಮ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಮಾಡಿದ್ದೀವಿ. ಆ ಮೂರ್ತಿ ಸಲುವಾಗಿ ಅವರು ಉದ್ಘಾಟನೆಗೆ ಅವರೇ ಬರೋರ್ದಾರೆ. ಅದಕ್ಕಾಗಿ ಅಕ್ಟೋಬರ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಬರ್ತಾರೆ. ಅವಾಗ ಮತ್ತೆ ನಿಮಗೆ ನಾವು ಹೇಳಕ್ಕ ವಿಷಯ. ಈ ವೇಳೆ ರವಿ ಬಡಕಂಬಿ, ಸಚಿನ್ ಬುಟಾಳಿ, ಚಿದಾನಂದ್ ಮುಕುನಿ, ಇಸಾಕ್ ನದಾಫ್, ಹೊಳಪ್ಪ ಪೂಜಾರಿ, ನೇಮಿನಾಥ್ ನಂದೇಶ್ವರ್, ಗಜಾನಂದ್ ಗಲ್ಬಿ, ಬಾಳು ಮುಜಾವರ್, ಬೀರಪ್ಪ ಪೂಜಾರಿ, ಬಸವರಾಜ್ ಸರ್ಗರ್, ಬಂದೇಣವಾಜ್ ಮುಜಾವರ್, ಮಾಂತೇಶ್ ಹಿರೇಮಠ್, ವರದಕುಮಾರ್ ಬಾಡ್ಗಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಪಂಚ ನ್ಯೂಸ್ಗಾಗಿ ಅತ್ತಣಿಯಿಂದ ಸಚಿನ್ ಕಾಂಬಳೆ.